ಇನ್ನು ಕೊಪ್ಪಳ ಸ್ಥಳೀಯ ಸಂಸ್ಥೆ ಚುನಾವಣಾ ಫಲಿತಾಂಶ, ಮತ ಹಾಕದಿದ್ದಕ್ಕೆ ಮಹಿಳೆ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಲಾಗಿದೆ. ಚಾಕು ಹಾಕಿದ ಪರಾಜಿತ ಅಭ್ಯರ್ಥಿಯ ಬೆಂಬಲಿಗರು ಕೊಪ್ಪಳದ 19ನೇ ವಾರ್ಡ್ನಲ್ಲಿ ಒಂದು ಘಟನೆ ನಡೆದಿದೆ. ಒಂದು ಕಡೆ ಮತ ಹಾಕಲಿಲ್ಲ ಅನ್ನುವಂತ ಒಂದು ಕಾರಣಕ್ಕೆ ಮಹಿಳೆ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಲಾಗಿದೆ. ಕೊಪ್ಪಳ ಸ್ಥಳೀಯ ಸಂಸ್ಥೆ ಚುನಾವಣಾ ಫಲಿತಾಂಶದ ದಿನ ಇವತ್ತು ಮತ ಹಾಕದೇ ಇರುವುದಕ್ಕೆ ಮಹಿಳೆ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಲಾಯಿತು. ಚಾಕು ಹಾಕಿದಂತ ಪರಾಜಿತ ಅಭ್ಯರ್ಥಿಯ ಬೆಂಬಲಿಗರು ಕೊಪ್ಪಳದ 19ನೇ ವಾರ್ಡ್ನಲ್ಲಿ ಒಂದು ಘಟನೆ ನಡೆಯಿತು. ಇವತ್ತು ರಹಮತ್ ಬಿ 60 ವರ್ಷದ ರಹಮತ್ ಬಿ ಎಂಬ ಮಹಿಳೆ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಲಾಯಿತು. ಸೈಯದ್ ನಿಜಾಮುದ್ದೀನ್ ಸಿರಾಜುದ್ದೀನ್ ಹುಸೇನ್ನಿಂದ ಈ ಒಂದು ಕೃತ್ಯ ಎಸಗಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜೆಡಿಎಸ್ ಕಾಂಗ್ರೆಸ್ ನಡುವೆ ತೀವ್ರ ಹಣಾಹಣಿ ಇತ್ತು. ಜೆಡಿಎಸ್ ಅಭ್ಯರ್ಥಿ ಆಯಿಷಾ ರುಬೀನಾ ಗೆಲುವನ್ನ ಸಾಧಿಸಿದ್ರು. ಹೀಗಾಗಿ ಪರಾಜಿತ ಅಭ್ಯರ್ಥಿಯ ಬೆಂಬಲಿಗರಿಂದ ಚಾಕು ಇರಿತ ಮನೆಗೆ ನುಗ್ಗಿ ಗಂಡಸರಿಗಾಗಿ ಹುಡುಕಾಡಿದಂತ ಬೆಂಬಲಿಗರು, ಸೊ ಯಾರೂ ಸಿಗ್ಲಿಲ್ಲ. ಸೊ ಈ ಸಂದರ್ಭದಲ್ಲಿ ಅವರೊಬ್ಬರೇ ಇದ್ರು, ರಹಮತ್ ಬಿ 60 ವರ್ಷದ ಮಹಿಳೆ. ಸೊ ಅವರಿಗೆ ಚಾಕು ಇರಿದು ಪರಾರಿಯಾಗಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವಕುಮಾರ್, ಇದು ಮತ ಹಾಕದಿದ್ದಕ್ಕೆ ಅನ್ನೋದೇ ರೀಸನ್ ಅಥವಾ ಇನ್ನೇನಾದ್ರೂ ರೀಸನ್ ಇಟ್ಕೊಂಡು ಇದನ್ನೇ ಇವತ್ತಿನ ದಿನನೇ ಉಪಯೋಗಿಸ್ಕೊಂಡು ಮಾಡಿರುವಂತ ಕೃತ್ಯನ, ಆತರ ಏನಾದ್ರು ಶಂಕೆ ಇದೆಯಾ? ಖಂಡಿತ ಅಪರ್ಣ, ಏನು ಸ್ಥಳೀಯ ಸಂಸ್ಥೆ ಚುನಾವಣೆ ಇವತ್ತು ಏನು ಮತ ಎಣಿಕೆ ನಡೆದು ಏನು 19ನೇ ಕೊಪ್ಪಳದ 19ನೇ ವಾರ್ಡ್ನಲ್ಲಿ ಒಂದು ಜೆಡಿಎಸ್ ನ ಅಭ್ಯರ್ಥಿ ಒಂದು ಗೆಲುವನ್ನ ಸಾಧಿಸಿದ್ರು. ಈ ಹಿನ್ನೆಲೆಯಲ್ಲಿ ಸೋಲಿನಿಂದ ಆಕಾಶಗೊಂಡಿರತಕ್ಕಂತ ಏನು ಕಾಂಗ್ರೆಸ್ ನ ಅಭ್ಯರ್ಥಿ ಒಂದು ಸಂಬಂಧಿಕರು ಇದೀಗ ಏನ್ ಜೆಡಿಎಸ್ ಪಕ್ಷದವರ ಮನೆಗೆ ನುಗ್ಬಿಟ್ಟು ಇದೀಗ ಒಂದು ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅಲ್ಲಿ ಮನೆಗೆ ಗಂಡಸರಿಯಾಗಿ ಹುಡುಕಾಡ್ತಾ ಇದ್ರು. ಈ ನೆಲೆಯಲ್ಲಿ ಯಾರು ಸಿಗದ ನೆಲೆಯಲ್ಲಿ ಆ ಮನೆಯ ಮಹಿಳೆಗೆ ಒಂದು ಈ ಚಾಕುವಿನಿಂದ ಇದೀಗ ಇರಿದಿದ್ದಾರೆ. ಈಗಾಗಲೇ ಏನಂದ್ರೆ ಆ ಮಹಿಳೆಯನ್ನು ಕೂಡ ಏನು ಜಿಲ್ಲಾಸ್ಪತ್ರೆಗೆ ಒಂದು ಅಡ್ಮಿಟ್ ಕೂಡ ಮಾಡಲಾಗಿದೆ. ಸ್ಥಳದಲ್ಲಿ ಕೂಡ ಬಿಗಿಯ ವಾತಾವರಣ ಕೂಡ ಇರ್ತಕ್ಕಂಥದ್ದು. ಅಪರ್ಣ, ಸೊ ಕಾಂಗ್ರೆಸ್ ಅಭ್ಯರ್ಥಿಯ ಬೆಂಬಲಿಗರೇ ಮಾಡಿದ್ದಾರೆ ಅನ್ನೋದು ಪ್ರೂವ್ ಆಗಿದೆಯಾ, ಅಥವಾ ಅವರು ಬಂದವರು ಹೇಳಿದ್ರ ನಾವು ಇವರ ಬೆಂಬಲಿಗರು ಅಂತ? ಖಂಡಿತ ಅಪರ್ಣ, ಈಗಾಗಲೇ ಅಂದ್ರೆ ಚಾಕು ಹಾಕಿಸಿಕೊಂಡಿರ್ತಕ್ಕಂಥ ಮಹಿಳೆ ಮನೆಯವರು ಕೂಡ ಹೇಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಏನು ಸ್ವತಃ ಏನು ಇದೀಗ ರಹಮತ್ ಬಿ ಅನ್ನೋರು ಕೂಡ ಇದೀಗ ಅವರೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಯಾಕಂದ್ರೆ ಅವರು ಕಣ್ಣಾರೆ ಕಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಚಾಕು ಹಾಕಿರ್ತಕ್ಕಂಥವ್ರು ಇದೀಗ ಏನು ಕಾಂಗ್ರೆಸ್ ನ ಅಭ್ಯರ್ಥಿಯ ಸಂಬಂಧಿಕರೇ ಆಗಿರೋದ್ರಿಂದ ಇದೀಗ ಒಂದು ಈ ಒಂದು ಸತ್ಯಾಂಶ ಹೊರ ಬಂದಿರ್ತಕ್ಕಂಥದ್ದು. ಅಪರ್ಣ, ಹೇಗಿದ್ದಾರೆ ಈಗ ರಹಮತ್ ಅವರು? ಈಗಾಗಲೇ ಅವನು ಏನು ಬಹಳ ಸೀರಿಯಸ್ ಆಗಿರೋದ್ರಿಂದ ಅವ್ರಿಗೆ ಒಂದು ಚಿಕಿತ್ಸೆ ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಪಡಿತಾ ಇದ್ದಾರೆ, ಸುಧಾರಿಸ್ಕೊಳ್ತಾ ಇದ್ದಾರೆ. ಅಪರ್ಣ, ಓಕೆ, ಥ್ಯಾಂಕ್ ಯು ಶಿವಕುಮಾರ್.